ಉದ್ದಕ್ಕೆ ನಾಮ ಹಾಕಿದವರನ್ನ ಕಂಡ್ರೆ ನನಗೆ ಭಯ ಆಗುತ್ತೆ, ಹಣೆ ಮೇಲೆ ಉದ್ದ ನಾಮ ನೋಡಿದ್ರೆ ನನಗೆ ಭಯ ಆಗುತ್ತೆ ಅಂತ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಣೆ ಮೇಲೆ ಉದ್ದ ನಾಮ ಹಾಕೊಂಡವ್ರನ್ನ ನೋಡಿದ್ರೆ ನಂಗೆ ಭಯ ಆಗುತ್ತೆ, ಅದ್ ಯಾಕೋ ಗೊತ್ತಿಲ್ಲ ಅಂತ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉದ್ದಕ್ಕೆ ಯಾರಾದ್ರೂ ನಾಮ ಹಾಕಿದವರನ್ನ ನೋಡ್ಬಿಟ್ರೆ ನನಗೆ ಭಯ ಶುರು ಆಗುತ್ತೆ, ಹಣೆ ಮೇಲೆ ಉದ್ದ ನಾಮ ನೋಡಿದ್ರೆ ನನಗೆ ಭಯ ಆಗುತ್ತೆ ಅಂತ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅವರು ಈ ವಿಶೇಷ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದ್ ಯಾಕೋ ನನಗೆ ಗೊತ್ತಿಲ್ಲ, ನಾಮ ಹಾಕಿದವರು ಅಂದ್ರೆ ನನಗೆ ಭಯ ಶುರುವಾಗ್ಬಿಡುತ್ತೆ ಅವ್ರನ್ನ ನೋಡೋದಕ್ಕೆ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿರೋದು. ಕುಂಕುಮ ಕುಂಕುಮ ಉಳ್ಕೊಂಡಿದ್ದೀನ ಸರಿ ಮಾಡ್ತೀಯಾ? ನಿಮ್ಗೆ ಈ ತರ ಕುಂಕುಮ ಉಳ್ಕೊಂಡು ಭಯ ನನಗೆ? ಚೆನ್ನಾಗಿ ಮಾಡ್ಬೇಕು, ಶೆಡ್ಯೂಲ್ ಟೈಮ್ ನಲ್ಲಿ ಮುಗಿಸ್ಬೇಕು, ಗೊತ್ತಾಯ್ತಾ? ಏ ನಂಗೆ ಗೊತ್ತಿಲ್ಲಪ್ಪ, ಆ ತರ ಉದ್ದಿನ ನಾಮ ಹೊಡ್ಕತ್ತಾರಲ್ಲ ಹಿಂಗೆ, ಭಯ ನನಗೆ. ಆ ತರ ಉದ್ದಿನ ನಾಮ ಹೊಡ್ಕತ್ತಾರಲ್ಲ ಹಿಂಗೆ, ಭಯ ನನಗೆ. ಕುಂಕುಮ ಕುಂಕುಮ ಉಳ್ಕೊಂಡಿದ್ದೀನ ಸರಿ ಮಾಡ್ತೀಯಾ? ನಿಮ್ಗೆ ಈ ತರ ಕುಂಕುಮ ಉಳ್ಕೊಬೇಕಂದ್ರೆ ಭಯ ನನಗೆ? ಚೆನ್ನಾಗಿ ಮಾಡ್ಬೇಕು, ಶೆಡ್ಯೂಲ್ ಟೈಮ್ ನಲ್ಲಿ ಮುಗಿಸ್ಬೇಕು, ಗೊತ್ತಾಯ್ತಾ? ಏ ನಂಗೆ ಗೊತ್ತಿಲ್ಲಪ್ಪ, ಆ ತರ ಉದ್ದಿನ ನಾಮ ಹೊಡ್ಕತ್ತಾರಲ್ಲ ಹಿಂಗೆ, ಭಯ ನನಗೆ. ಆ ತರ ಉದ್ದಿನ ನಾಮ ಹೊಡ್ಕತ್ತಾರಲ್ಲ ಹಿಂಗೆ, ಭಯ ನನಗೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ರಾಜಪ್ಪ. ರಾಜಪ್ಪ, ಅಲ್ಲಿ ಗುತ್ತಿಗೆದಾರನೊಬ್ಬನನ್ನ ತೋರಿಸಿ ಸಿದ್ದರಾಮಯ್ಯ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಯಾರಾತ, ಯಾಕೆ ಆಕ್ಚುಲ್ ಆಗಿ ಭಯ ಆಗುತ್ತಂತೆ ಮಾಜಿ ಸಿಎಂ ಗೆ ನಾಮ ಹಾಕಿದವರು ನೋಡಿದ್ರೆ? ಖಂಡಿತ ಶರ್ಮಿತ, ಏನಂದ್ರೆ ಇವತ್ತು ಬಾದಾಮಿ ಮತಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರು ಏನು ಕೆಂದೂರು ಕೆರೆಗೆ ಒಂದು ನೀರು ತುಂಬಿಸುವಂತ ಒಂದು ಯೋಜನೆಗೆ ಚಾಲನೆ ನೀಡುವ ಸಂದರ್ಭದಲ್ಲಿ ಆ ಚಾಲನೆ ನೀಡಿದ ಬಳಿಕ ಏನು ಭಾಷಣ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಏನು ಈ ಕೆರೆಗೆ ನೀರು ತುಂಬಿಸಬೇಕಾದ್ರೆ ಎಷ್ಟು ಕಾಲಾವಧಿ ಇದೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಗುತ್ತಿಗೆದಾರರನ್ನ ಕರೀತಾರೆ. ಕರೆದ ಸಂದರ್ಭದಲ್ಲಿ ಆತ ಗುತ್ತಿಗೆದಾರ ಏನು ದೇವಗೌಡ ಅಂತಕ್ಕಂಥವ್ರು ಅವರು ಹಣೆಗೆ ಒಂದು ಏನನ್ನ ತಿಲಕವನ್ನ ಇಟ್ಟುಕೊಂಡಿರ್ತಾರೆ. ಆ ಒಂದು ಕುಂಕುಮವನ್ನ ಉದ್ದನೆಯ ಒಂದು ನಾಮವನ್ನು ಇಟ್ಟುಕೊಂಡು ನೋಡಿದ ತಕ್ಷಣ ಸಿದ್ದರಾಮಯ್ಯ ಇಲ್ಲ ಈ ತರ ನಾಮವನ್ನು ನೋಡಿದ್ರೆ ನನಗೆ ಭಯ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಉದ್ದನೆಯ ನಾಮವನ್ನು ಹಾಕಿಕೊಂಡಿದ್ದನ್ನ ನೋಡಿದ್ರೆ ನನಗೆ ಇನ್ನೂ ಭಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಇಲ್ಲಿ ಏನು ಪ್ರಮುಖವಾಗಿ ಏನು RSS ನವರ ಏನು ಭಯ ಏನು ನಾಮ ಹಾಕಿಕೊಂಡಿದ್ದ ಭಯ ಸಿದ್ದರಾಮಯ್ಯ ಕಾಡ್ತಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಒಂದ್ ಕಡೆ ಕೇಳಿ ಬರ್ತಾ ಇತ್ತು. ಜೊತೆಗೆ ಏನಂತಂದ್ರೆ ಈಗ ಪ್ರಮುಖವಾಗಿ ಸಿದ್ದರಾಮಯ್ಯವರು ಒಂದು ಈ ಮಾತನ್ನು ಹೇಳಿದಂತ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇದ್ದಂತರೂ ಸಾಕಷ್ಟು ಜನರಿಗೆ ಒಂದು ಅಚ್ಚರಿಯ ಜೊತೆಗೆ ಒಂದು ಈ ಒಂದು ಏನು ಗುತ್ತಿಗೆದಾರ ನಾಮ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದಾಗುತ್ತೆ. ಈಗಾಗಲೇ ಏನು ಸಿದ್ದರಾಮಯ್ಯ ಅವರ ಈ ಒಂದು ನಾಮದ ಭಯ ಸಾಕಷ್ಟು ಚರ್ಚೆಗೆ ಕೂಡ ಬಂದಿರುವಂತದ್ದು ಶರ್ಮಿತ. ಅಂದ್ರೆ ಅಲ್ಲಿ ಗುತ್ತಿಗೆದಾರ ಇದ್ರಲ್ಲ, ಈಗ ಪರೋಕ್ಷವಾಗಿ ಯಾರಿಗೆ ಟಾಂಗ್ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ ಆಗ್ತಿದ್ರು ಕೂಡ ಅಲ್ಲಿ ಗುತ್ತಿಗೆದಾರನನ್ನ ನೋಡೇ ಈ ರೀತಿಯಾಗಿ ಅವರು ಆನ್ಸರ್ ಮಾಡಿರೋದು, ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ತಕ್ಷಣಕ್ಕೆ ಹಾಸ್ಯಾಸ್ಪದವಾಗಿ ಈ ರೀತಿ ಹೇಳುವಾಗ ಅಲ್ಲಿದ್ದಂತ ಗುತ್ತಿಗೆದಾರನ ರಿಯಾಕ್ಷನ್ ಹೆಂಗಿತ್ತು ರಾಜಪ್ಪ? ಖಂಡಿತ ಶರ್ಮಿತ, ಏನಂದ್ರೆ ಆ ಒಂದು ಸ್ಥಳದಲ್ಲಿ ಗುತ್ತಿಗೆದಾರನ ಕೂಡ ಒಂದು ಮುಜುಗರ ಆಗುತ್ತೆ. ಯಾಕಂದ್ರೆ ಈ ಸಾಮಾನ್ಯವಾಗಿ ಇಂತ ಒಂದು ಸರ್ಕಾರಿ ಕ್ರಮಗಳಾಗಿರ್ಬೋದು ಅಥವಾ ಕಾರ್ಯಕ್ರಮಗಳಲ್ಲಿ ಏನಾದ್ರೂ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಅದನ್ನು ನಾಮ ಹಚ್ಚಿಕೊಳ್ಳೋದು ಒಂದು ಸಂಪ್ರದಾಯ. ಯಾಕಂದ್ರೆ ಈ ಒಂದು ಕಾಮಗಾರಿ ಕೂಡ ಗುದ್ದಲಿ ಪೂಜೆಯನ್ನು ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಎಲ್ಲರೂ ನಾಮವನ್ನು ಹಚ್ಚಿಕೊಂಡಿದ್ರು. ಆಗ ಪ್ರಮುಖವಾಗಿ ಗುತ್ತಿಗೆದಾರನಂತ ಕರೆದ ಸಂದರ್ಭದಲ್ಲಿ ಆತ ಗುತ್ತಿಗೆದಾರ ಎದುರಿಗೆ ಬಂದು ನಿಲ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಾಮವನ್ನು ಕಂಡ ತಕ್ಷಣ ಈ ತರ ನಾಮ ಹಚ್ಚಿಕೊಂಡ್ರೆ ನನಗೆ ಓಕೆ. ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ ಗೆ. ಸರಿ ಮಾಡ್ತೀಯಾ? ಕುಂಕುಮ ಕುಂಕುಮ ಉಳ್ಕೊಂಡಿದ್ದೀನ ಸರಿ ಮಾಡ್ತೀಯಾ? ನಿಮ್ಗೆ ಈ ತರ ಕುಂಕುಮ ಉಳ್ಕೊಬೇಕಂದ್ರೆ ಭಯ ನನಗೆ? ಚೆನ್ನಾಗಿ ಮಾಡ್ಬೇಕು, ಶೆಡ್ಯೂಲ್ ಟೈಮ್ ನಲ್ಲಿ ಮುಗಿಸ್ಬೇಕು, ಗೊತ್ತಾಯ್ತಾ? ಏ ನಂಗೆ ಗೊತ್ತಿಲ್ಲಪ್ಪ, ಆ ತರ ಉದ್ದಿನ ನಾಮ ಹೊಡ್ಕತ್ತಾರಲ್ಲ ಹಿಂಗೆ, ಭಯ ನನಗೆ. ಆ ತರ ಉದ್ದಿನ ನಾಮ ಹೊಡ್ಕತ್ತಾರಲ್ಲ ಹಿಂಗೆ, ಭಯ ನನಗೆ. ಕುಂಕುಮ